ಎಲ್ಲರಿಗೂ ನಮಸ್ಕಾರ, ಸಬಿ ರುಚಿಗೆ ಸ್ವಾಗತ. ನಾನಿವತ್ತು ಸಂಜೆ ಸ್ನ್ಯಾಕ್ಸ್ ಆಗಿ ವಡೆ ಮಾಡ್ತಾ ಇದ್ದೀನಿ, ಸಬ್ಬಕ್ಕಿ ವಡೆ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಮೇಲ್ಗಡೆ ಎಲ್ಲ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಸಾಸ್ ಜೊತೆ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆ ಆದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಕೆ ಜಿ ಆಗೋಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲ್ ತಗೊಂಡಿದ್ದೀನಿ, ಆ ಬೌಲಿಗೆ ನಾನು ತಗೊಂಡಿರುವಂಥ ಸಬ್ಬಕ್ಕಿಯನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಸ್ವಲ್ಪ ಧಾರಾಳವಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೋಬೇಕು, ಯಾಕಂದರೆ ಇದರಲ್ಲಿ ಧೂಳೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಡಿ. ತೊಳೆದು ಇದನ್ನು ನೆನೆ ಹಾಕೋಬೇಕು, ಒಂದು 5-6 ಗಂಟೆ ಇದು ಚೆನ್ನಾಗಿ ನೆನೆಯಬೇಕು. ನೀವು ಬೆಳಿಗ್ಗೆ ಮಾಡ್ಕೊಳ್ತೀನಿ ಅಂದರೆ ರಾತ್ರಿಯೇ ಇದನ್ನು ನೆನೆ ಹಾಕ್ಕೊಂಬಿಡಿ, ಇಲ್ಲ ಸಂಜೆ ಟೀ ಜೊತೆ ಮಾಡ್ಕೊಳ್ತೀನಿ ಅಂದರೆ ಬೆಳಿಗ್ಗೆ ನೀವು ನೆನೆ ಹಾಕ್ಕೊಂಡ್ರೆ ಸಾಕು, ಆವಾಗ ಸಂಜೆಗೆ ಇದು ರೆಡಿಯಾಗುತ್ತೆ. ನಾವು ನೀರು ಹಾಕಬೇಕಾದ್ರೆ ಕರೆಕ್ಟಾಗಿ ಅಳತೆ ಪ್ರಕಾರನೇ ಇದು ಮಾಡ್ಕೋಬೇಕು, ಆವಾಗ ಇದು ಕರೆಕ್ಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀರು ಹಾಕ್ಕೊಂಡು ಸಬ್ಬಕ್ಕಿ ಮೇಲೆ ನೀರು ಹಾಕ್ಕೊಂಡು 1 ಇಂಚ್ ಆಗುವಷ್ಟು ಮೇಲ್ಗಡೆ ಸಬ್ಬಕ್ಕಿಯಿಂದ ಮೇಲ್ಗಡೆ ನೀರು ನಿಂತರೆ ಸಾಕು. ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ, ಕಡಿಮೆನೂ ನೀರು ಹಾಕಬೇಡಿ, ಕರೆಕ್ಟಾಗಿ ಹಾಕೋಬೇಕು ನೀರು. ಇದರ ಮುಚ್ಚಳ ಮುಚ್ಚಿ ನಾವು ನೆನೆಯಲಿಕ್ಕೆ ಬಿಟ್ಬಿಡೋಣ ಒಂದು 5-6 ಗಂಟೆವರೆಗೂ. ಇವಾಗ ನೋಡಿದ್ದು ನಾವು ಚೆನ್ನಾಗಿ ಇದು ನೆಂದಿದೆ, ಒಂದು 5-6 ಗಂಟೆ ಚೆನ್ನಾಗಿ ನೆಂದಿದೆ ನೋಡಿ. ನೀರು ಕೂಡ ಇಲ್ಲ, ನಾನು ಹಾಕಿರುವ ನೀರು ಕರೆಕ್ಟಾಗಿ ಇದು ಎಳ್ಕೊಂಡು ಸಾಫ್ಟ್ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಒಂದು 1/2 ಕಪ್ಪು ಆಗುವಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 1/20 ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು 1/2 ಕಪ್ ಆಗುವಷ್ಟು, ಕರಿಬೇವಿನ ಸೊಪ್ಪು 1/4 ಕಪ್ ಆಗುವಷ್ಟು, ಜೀರಿಗೆ 1 ಟೀಸ್ಪೂನ್ ಆಗುವಷ್ಟು, ಅಚ್ಚಕಾರದ ಪುಡಿ 1 ಟೀಸ್ಪೂನ್ ಅಷ್ಟು, ನಿಂಬೆಹಣ್ಣಿನ ರಸ 1/4 ಅಷ್ಟು ತಗೊಂಡಿದ್ದೀನಿ, 3 ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಬೆಂದಿರಬೇಕು ಆಲೂಗಡ್ಡೆ, ಅದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ಕೈಯಲ್ಲಾದರೂ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಪುಡಿ ಆಗಬೇಕು, ಅಲ್ಲಿ ಗಡ್ಡೆ ಗಡ್ಡೆ ಇರಬಾರ್ದಷ್ಟೇ. ಒಮ್ಮೆ ಕೈಯಲ್ಲಿನೂ ಕೂಡ ನೀವು ಈ ಥರ ಮಾಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಮೆತ್ತಗಾಗೋಗಿದೆಯಾ ಅಲ್ಲ ಗಡ್ಡೆ ಗಡ್ಡೆ ಇದ್ದರೆ. ಕೈಯಲ್ಲಿ ಕೂಡ ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ. ಇವಾಗ ನಾನು ಕಡಲೆ ಬೀಜ ತಗೊಂಡಿದ್ದೀನಲ್ಲ ಅದನ್ನು ನಾವು ಹುರ್ಕೋಬೇಕು, ಯಾಕಂದರೆ ನಾನಿಲ್ಲಿ ಹಸಿ ಕಡಲೆ ಬೀಜ ತಗೊಂಡಿರೋದು, ಅದರಿಂದ ಚೆನ್ನಾಗಿ ಹುರ್ಕೋಬೇಕು. ಹುರಿದಿರೋ ಕಡಲೆ ಬೀಜ ಆದರೆ ನೀವು ಹಾಗೆ ಹಾಕ್ಕೋಬೋದು ಮಿಕ್ಸಿ ಜಾರಿಗೆ. ನೋಡಿದ್ದೀನಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಕಡಲೆ ಬೀಜದ ಸಿಪ್ಪೆ ಈ ಥರ ನೀಟಾಗಿ ಬಿಟ್ಕೊಂಡ್ಬಿಡ್ಬೇಕು, ಅಷ್ಟರವರೆಗೆ ನಾವು ಇದನ್ನು ಹುರ್ಕೋಬೇಕು. ಹುರಿದು ಆ ಸಿಪ್ಪೆನೆಲ್ಲ ತೆಗೆದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆಯನ್ನು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 20 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಇದು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಅಷ್ಟು ತಗೊಂಡಿರೋದು. ಇದನ್ನು ನಾವು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ, ಗ್ರೈಂಡ್ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ನಾವು ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನಾನು ತಗೊಂಡಿರೋಂಥ ಸಬ್ಬಕ್ಕಿಯನ್ನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಆಲೂಗಡ್ಡೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ನಾನು ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಇದಕ್ಕೇ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದು, ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಖಾರದ ಪುಡಿ ತಗೊಂಡಿದ್ದೀನಲ್ಲ ಅದನ್ನು ಕೂಡ ಇದಕ್ಕೇ ಹಾಕ್ಕೊಳ್ಳೋಣ, ನಿಂಬೆಹಣ್ಣಿನ ಜ್ಯೂಸು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಬೀಜ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಇದರಲ್ಲಿ ಸ್ವಲ್ಪ ನೀರಿರುತ್ತೆ, ತೇವ ತೇವ ಇರುತ್ತೆ, ಅದರಲ್ಲಿ ನಾವು ಚೆನ್ನಾಗಿದ್ದೇನೆ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ನಾನು ಚೆನ್ನಾಗಿ ಇದನ್ನು ಕಲಸ್ಕೊಂಡಿದ್ದೀನಿ,
ಕಡಿಗೆ ಅದಕ್ಕೆ ಬಂದರೆ ಸಾಕು. ಇವಾಗ ನಾವು ಇದನ್ನು ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಇಟ್ಬಿಡೋಣ. ಇವಾಗ ನೋಡಿ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿದೆ. ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಸಬ್ಬಕ್ಕಿ. ಇವಾಗ ನಾವು ನೋಡಿ ಈ ಥರ ಕೈಯಲ್ಲಿ ಒಂದು ಉಂಡೆ ತಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೊಳ್ಳಿ. ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಆಗೋಗೋಕ್ಕೆ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನಾವು ಉರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಗೆ, ಆವಾಗ ವಡೆ ಎಣ್ಣೆ ಇಳ್ಕೊಳ್ಳಲ್ಲ, ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಇವಾಗ ನೋಡಿ ಎಣ್ಣೆಯನ್ನು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ನಾವು ಸಬ್ಬಕ್ಕಿ ಉಂಡೆಯನ್ನು, ಅದನ್ನು ಈ ಥರ ಕೈ ಮೇಲೆ ಇಟ್ಕೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ವಡೆಯಲ್ಲಿ ವಡೆ ಶೇಪಿಗೆ ಬಂದಿದೆ. ಸಾಕಿದೆ ಹೀಗೇನೆ ಆದರೆ ಸಾಕು. ನಾವು ಒಂದೊಂದು ಎಣ್ಣೆ ತೆಗೆದು ಎಣ್ಣೆಗೆ ಹಾಕ್ಕೊಂಬಿಡೋಣ. ನೋಡಿ ಈಸಿಯಾಗಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಎಣ್ಣೆನೇ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿರಬೇಕು. ಉಡೆ ಹಾಕಿದ್ಮೇಲೆ ನೀವು ಸ್ವಲ್ಪ ಉರಿಯನ್ನು ಚಿಕ್ಕದು ಮಾಡ್ಕೊಳ್ಳಿ. ನಾನು ಎಲ್ಲವನ್ನು ಇದೇ ಥರ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರ ನೊರೆ ಎಲ್ಲ ಕಡಿಮೆ ಆದಮೇಲೆ ನಾವು ಇದನ್ನು ತಿರುಗಿಸ್ಕೋಬೇಕು. ನೋಡಿ ನಾನು ಎಲ್ಲವನ್ನು ಇದೇ ಥರ ಮಾಡ್ಕೊಳ್ತೀನಿ. ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇಲ್ಲಿ ಸಬ್ಬಕ್ಕಿ ವಡೆ ರೆಡಿಯಾಗಿದೆ. ನೋಡಿ ಈ ಕಲರ್ಗೆ ಬಂದರೆ ಸಾಕು, ಎಣ್ಣೆ ಕೂಡ ಇದು ಎಳ್ಕೊಳ್ಳಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೀ ಜೊತೆ ಇದನ್ನು ಮಾಡ್ಕೋಬೋದು. ರೆಡಿಯಾಗಿದೆ ನಮ್ಮದು ಇಲ್ಲಿ ವಡೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ, ಸಬ್ಸ್ಕ್ರೈಬನ್ನು ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್.